ಸಂಪನ್ಮೂಲ ವ್ಯಕ್ತಿಗಳಾಗಿ ಬಂದಿರೋ ಶಿವಣ್ಣ ರಾಜ ಮತ್ತು ಚಿಕ್ಕದೇವೇಗೌಡರೆ ಗೆಳೆಯ ಕಿಚ್ಚಳ್ಳಿ ಶ್ರೀನಿವಾಸ ಅವರೇ ಇವುಗಳನ್ನ ತಲುಪಿ ಕಾರ್ಯಕ್ರಮಗಳಿಗೆ ಭಾಗವಹಿಸಿದ್ದೆ ನಾನು. ಈ ಆರು ತಿಂಗಳಿಂದ ಯಾಕೆ ಬರೋಕ್ಕಾಗಿಲ್ಲ ಅಂದ್ರೆ ನನ್ನ ಅನಾರೋಗ್ಯದ ಕಾರಣದಿಂದ ಬರೋಕ್ಕಾಗಿಲ್ಲ. ಅದನ್ನೇ ನಾಗರಾಜ್ ಅವರಿಗೆ ಹೇಳ್ತಾ ಇದ್ದೆ. ಎರಡು ಸಮಾರಂಭಗಳಲ್ಲಿ ಹೋದಾಗ ನಾನು ಗೊತ್ತಿಲ್ಲ ಯಾಕೆ ಅಂತ ಕುಸಿದು ಬಿಡಬೇಕಾಗಿ ಬಂತು. ಆ ನಂತರದಲ್ಲಿ ನಾನು ನನ್ನ ಅನಾರೋಗ್ಯದ ಕಾರಣಕ್ಕಾಗಿ ಚಿಕಿತ್ಸೆ ಪಡಿತಿದ್ದರಿಂದ ಈಗಲೂ ಪಡಿತಿದ್ದೀನಿ ಚಿಕಿತ್ಸೆಯನ್ನ. ಈ ಕಾರಣಕ್ಕೆ ಆರು ತಿಂಗಳಿಂದ ನಾನು ಬಂದಿಲ್ಲ. ಯಾಕೆಂದ್ರೆ ಮನೇಲಿ ಕೂತ್ಕೊಳ್ಳೋ ಪರಿಪಾಠ ಇಲ್ಲ ನನ್ನಂತವ್ರಿಗೆ. ಅವರು ಎಲ್ಲೂ ಕಾಣಿಸ್ತಿಲ್ವಲ್ಲ ನಾನು ಅಂತ ಪಾಪ ಶಂಕರೇಗೌಡರು ಹಾಗೆ ಹೇಳಿದ್ದಾರೆ ಅನ್ಕೊಂಡಿದ್ದೀನಿ. ತಪ್ಪು ಅಂತ ಹೇಳ್ತಿಲ್ಲ, ಅವರು ನಾನು ಟೀಕೆ ಮಾಡ್ತಿಲ್ಲ, ಆದರೆ ಒಂದು ಸ್ಪಷ್ಟನೆಯನ್ನ ಕೊಡ್ತಿದ್ದೇನೆ. ಇನ್ನೊಂದು ಶಂಕರೇಗೌಡರು ಮಾತಾಡ್ತಾ ಹೇಳಿದರು, ಈ ಪಠ್ಯ ಪುಸ್ತಕಗಳ ಕುರಿತಂತೆ ಶಿಕ್ಷಣವನ್ನು ಕುರಿತಂತೆ ಮಾತಾಡಿ ಅಂತ ಆಶಿಸ್ತೇನೆ ಅಂತ ಹೇಳಿ. ಪಠ್ಯ ಪುಸ್ತಕದ ಬಗ್ಗೆ ಮಾತಾಡಿ ಮಾತಾಡಿ ಸಾಕಾಗೋಗ್ಬಿಟ್ಟಿದೆ. ಅದರಿಂದ ಅದೆಷ್ಟು ಮಾತಾಡಿದ್ರು ಅಷ್ಟೇನೆ ನಾನು ಅದರ ಬಗ್ಗೆ ಮಾತಾಡಿ ಮತ್ತೆ ಅದನ್ನು ಎತ್ತಿ ಎಲ್ಲೋ